ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ VTU ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಕೋವಿಡ್ ಬಂದ ಕಾರಣ ನಿಮಗೆ ಇಂಜಿನಿಯರಿಂಗ್ ನೀವು ಓದ್ತಿದ್ದೀರಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳು, ಅದರಲ್ಲಿ ನಿಮಗೆ ಅದರ ಜೊತೆ ಬಯಾಲಜಿ ಕೂಡ ಇರುತ್ತೆ. VTU ಒಂದು ಮಹತ್ವದ ನಿರ್ಧಾರ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಓಕೆ, VTU ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ವರ್ಷ ಬಯಾಲಜಿ ಸೇರ್ಪಡೆ ಮಾಡೋಕ್ಕೆ ನಿರ್ಧಾರ ಮಾಡಿದೆ. ರಾಜ್ಯ ಶಿಕ್ಷಣ ನೀತಿ ಕೂಡ ಸೂಚನೆ ಮೇರೆಗೆ ಈ ನಿರ್ಧಾರವನ್ನು ಕೂಡ VTU ಕೈಗೊಂಡಿದೆ. ಈ ಬಗ್ಗೆ ಮೊನ್ನೆ ಕಲಿಸಿದ ಪ್ರಾಧ್ಯಾಪಕರು ಹೇಳಿದ್ದಾರೆ, ಕೊರೋನಾ ಸಾಂಕ್ರಾಮಿಕ ಬಂದಾಗಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ವೈದ್ಯರ ಜೊತೆ ಕಾರ್ಯನಿರ್ವಹಿಸೋದು ಕೂಡ ಅನಿವಾರ್ಯ ಆಗಿದೆ. ಈ ಬೆಳವಣಿಗೆ ಕೂಡ ಮೂಡಿ ಬಂದಿದೆ. ಅದಕ್ಕಾಗಿ ವೈದ್ಯಕೀಯ ಉಪಕರಣ ಅಭಿವೃದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಮತ್ತು ಬೇರೆ ಬೇರೆ ಕ್ಷೇತ್ರಗಳ ಜೊತೆ ವೈದ್ಯರ ಜೊತೆ ಇಂಜಿನಿಯರಿಂಗ್ ಕೂಡ ಒಂದಾಗಿದ್ದಾರೆ. ಅದಕ್ಕೆ ಈ ನೂತನ ಸವಾಲನ್ನು ಸುಲಭವಾಗಿ ಮೆಟ್ಟಿನಲ್ಲೂ ಇಂಜಿನಿಯರಿಂಗ್ ಕಲಿಕೆಯ ಮಟ್ಟದಲ್ಲಿ ಬಯಾಲಜಿ ವಿಷಯಗಳು ಸೇರ್ಪಡಿಸಿಕೊಳ್ಳುವುದರಿಂದ ಪ್ರತಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ವೈದ್ಯ ಕ್ಷೇತ್ರದಲ್ಲಿ ಇದರಲ್ಲಿ ಇರೋ ಸವಾಲುಗಳನ್ನು ಎದುರಿಸಬಹುದು. ಆದರೆ ನಮಗೆ ಇಂಜಿನಿಯರಿಂಗ್ ಜೊತೆ ಬಯಾಲಜಿ ಹಾಕಿದ್ರೆ ನೀವು ಮೆಡಿಕಲ್ ಫೀಲ್ಡ್ಗಳಿಗೆ ಸ್ವಲ್ಪ ಹೋಗ್ಬೋದು, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಮಾನ್ಯ ಸಚಿವರಾದ ಅಂದರೆ ಕುಲ ಸಚಿವರಾದ ಕರಿಸುದಪ್ಪರವರು ತಿಳಿಸಿದ್ದಾರೆ. ಇದು ಇವತ್ತಿನ VTU ಅಪ್ಡೇಟ್.